ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಟಿವಿಯ ನೋಡುಗ ಸದ್ಭಕ್ತರಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ನಮ್ಮ ಶರಣರು ಈ ಭಾರತ ದೇಶವನ್ನು ಒಂದು ಆಧುನಿಕ ಆಧ್ಯಾತ್ಮಿಕ ತಳಹದಿಯ ಮೇಲೆ ಕಟ್ಟಬೇಕು, ವೈಜ್ಞಾನಿಕವಾದಂತಹ ವಿಚಾರಗಳನ್ನು ಬಿತ್ತಿ ಬೆಳಿಬೇಕು ಭಾರತ ದೇಶದಲ್ಲಿ ಅಂತ ಹೇಳಿ ಹೊರಟವರು. ಅನುಭವ ಮಂಟಪ ಅನ್ನುವಂತಹ ಆ ಆಧ್ಯಾತ್ಮಿಕ ಕೇಂದ್ರ, ಆ ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯ ಅಥವಾ ಆಧ್ಯಾತ್ಮಿಕ ತಳಹದಿಯ ಮೇಲೆ ಕಟ್ಟಿದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಇವೆಲ್ಲವೂ ಕೂಡ ಭಾರತ ದೇಶ ಹೇಗಿರಬೇಕು, ಭಾರತ ದೇಶದಲ್ಲಿ ಏನೆಲ್ಲ ಕೆಟ್ಟ ಆಚರಣೆಗಳಿದ್ದಾವೆ, ಮೂಢನಂಬಿಕೆಗಳಿದ್ದಾವೆ, ಸಾಮಾಜಿಕ ಪಿಡುಗುಗಳಿದ್ದಾವೆ, ಇವೆಲ್ಲವನ್ನು ಕೂಡ ಹೋಗಲಾಡಿಸಬೇಕು, ಭವ್ಯ ಭಾರತ ಹಿಂಗೇ ಇರಬೇಕು ಅಂಥೇಳಿ ಕನಸು ಕಂಡವರು ನಮ್ಮ ಶರಣರು. ಭಾರತ ದೇಶದಲ್ಲಿದ್ದಂತಹ ಎಲ್ಲ ಅನಿಷ್ಟ ಪದ್ಧತಿಗಳ ಪಟ್ಟಿಯೇ ಅವರಲ್ಲಿತ್ತು. ಅವರು ಕಾರ್ಯಾಚರಣೆ ಮಾಡಿದ್ದು ಎಲ್ಲಿಂದಪ್ಪ ಅಂತಂದರೆ, ಎಲ್ಲಿ ಮೌಢ್ಯಗಳನ್ನು ಬಿತ್ತಿ ಬೆಳೀತಾ ಇದ್ರು ಆ ಮೌಢ್ಯಗಳ ತಾಯಿ ಬೇರು ಎಲ್ಲಿತ್ತು ಅಲ್ಲಿಂದ ಅವರ ಕಾರ್ಯಾಚರಣೆ ಪ್ರಾರಂಭ ಆಯಿತು ಶರಣರದು. ಅಂದರೆ ಮೌಢ್ಯಗಳ ತವರು ಮನೆ ಯಾವುದಪ್ಪ ಅಂತಂದರೆ, ಹಿಂದುಳಿದ ವರ್ಗಗಳ ಕೇರಿಗಳು, ಅಸ್ಪೃಶ್ಯ ಸಮಾಜ, ಶೋಷಿತ ಆ ಸಮಾಜದ ಆ ಗುಡಿಸಲು ಪ್ರದೇಶ ಅಲ್ಲಿಂದ ಪ್ರಾರಂಭ ಆಗಿತ್ತು. ಅವರನ್ನು ಆಳ್ತಾ ಇದ್ದವರು ಯಾರು? ಅವರನ್ನು ಆಳ್ತಾ ಇದ್ದವರು ಮಹಾಪಾತಕಿಗಳು ಅಂತ ತಿಳ್ಕೊಳ್ಳಿ, ಅಥವಾ ಮಹಾಮೌಢ್ಯರು ಅಂತ ತಿಳ್ಕೊಳ್ಳಿ, ಮಾಸ್ಟರ್ ಆಫ್ ಮೌಢ್ಯಾಸ್ ಅಂತ ತಿಳ್ಕೊಳ್ಳಿ. ಆ ಮಾಸ್ಟರ್ ಆಫ್ ಮೌಢ್ಯಾಸ್ ಅವರು ಇವರನ್ನು ಪಾಪ ಆಳ್ತಾ ಇದ್ದರು. ಇವರೆಲ್ಲರೂ ಅವ್ರ ಮಾತು ಕೇಳಿಕೊಂಡು ಅವರು ಹೇಳಿದ್ದೇ ವೇದವಾಕ್ಯ, ಅವರು ಹಾಕಿಕೊಟ್ಟಿದ್ದೇ ನಡೆ, ಅವ್ರು ಹೇಳಿದ್ದೇ ಸತ್ಯ ಅಂಥೇಳಿ ಇವರು ನಡೀತಾ ಇದ್ದರು. ಇದನ್ನು ಮನಗಂಡಂತಹ ಬಸವಾದಿ ಶರಣರು ಈ ಮೌಢ್ಯಗಳನ್ನು ಬೇರು ಸಮೇತ ಕತ್ತರಿಸಬೇಕು ಅಂತ ಹೇಳಿ ಹೊಲಗೇರಿಗಳಿಗೆ ಹೋದರು, ಹಿಂದುಳಿದ ವರ್ಗಗಳ ಕೇರಿಗಳಿಗೆ ಹೋದರು. ಅಲ್ಲಿಂದ ಅವರ ಕಾರ್ಯಕ್ಷೇತ್ರವನ್ನು ಅಲ್ಲಿಂದ ಪ್ರಾರಂಭ ಮಾಡಿದರು. ನಮ್ಮಲ್ಲಿ ಕೆಲವು ಸಾಮಾಜಿಕ ಅನಿಷ್ಟ ಪದ್ಧತಿಗಳು, ಸಾಮಾಜಿಕ ಅನಿಷ್ಟ ಪದ್ಧತಿಗಳು ಏನು ನಾವು ನೋಡ್ತಿದ್ವಿ, ಇವಾಗ ಸ್ವಲ್ಪ ಕಡಿಮೆ ಇದೆ, ಈಗಲೂ ಇದೆ ಇಲ್ಲ ಅಂತಲ್ಲ, 12ನೇ ಶತಮಾನದಲ್ಲಿ ಹೆಚ್ಚಾಗಿ ಅವು ತಡ್ಕೊಳ್ಳಾರದ ಮಟ್ಟಕ್ಕೆ ಕೊಟ್ಟೋಗ್ಬಿಟ್ಟಿದ್ದು. ಅಂದರೆ ಮನುಷ್ಯ ಮನುಷ್ಯನನ್ನು ದೌರ್ಜನ್ಯ ಮಾಡೋದು, ಮನುಷ್ಯನ ಮೇಲೆ ಮನುಷ್ಯನೇ ದೌರ್ಜನ್ಯ ಮಾಡೋದು, ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡದೇ ಇರತಕ್ಕಂಥ ಯಾವ್ದಾರ ಒಂದು ದೇಶ ಇದ್ದರೆ, ಒಂದು ಸಮಾಜ ಇದ್ದರೆ ಅದು ನಮ್ಮದೇ ಅಂತ ನಾವು ಒಪ್ಕೋಬೇಕಾಗುತ್ತೆ. ಒಂದು ಪ್ರಾಣಿಗೆ ಕೊಡುವಂತಹ ಗೌರವವನ್ನು, ಕನಿಷ್ಠ ಗೌರವವನ್ನು ಕೊಡದೆ ಒಬ್ಬ ಮನುಷ್ಯನ ಪ್ರಾಣಿಯಂತೆ ನಡೆಸ್ಕೊಂಡಿರ್ತಕ್ಕಂಥ ಒಂದು ಸಮಾಜ, ಒಂದು ದೇಶ ಅಂದ್ರೂ ನಮ್ಮದೇ. ಎಂಥ ಅನಿಷ್ಟ ಪದ್ಧತಿಗಳು ಈ ಸಮಾಜದಲ್ಲಿದ್ದು ಅಂತಂದರೆ, ವಿಧವಾ ವಿವಾಹ ಇತ್ತು, ಸತಿ ಸಹಗಮನ ಇತ್ತು, ಬಾಲ್ಯ ವಿವಾಹ ಇತ್ತು, ಜೀತ ಪದ್ಧತಿ ಇತ್ತು, ಮೇಲು ಕೀಳು ಎಂಬುವಂತಹ ಅಸಮಾನತೆ ಇತ್ತು, ಲ್ಯಾಡರ್ ಆಫ್ ಸೊಸೈಟಿ ಅಂತೀವಲ್ಲ ಹಾಗೆ ಚತುರ್ವರ್ಣಗಳ ಸಮಾಜ ಇತ್ತು, ಮನುಷ್ಯನನ್ನು ಮನುಷ್ಯ ಅತ್ಯಂತ ಕೀಳು ಮನೋಭಾವದಿಂದ ನೋಡುವಂತಹ ಆ ವಿಕೃತ ಮನಸ್ಸುಗಳಿತ್ತು. ಜೊತೆಗೆ ಆಚರಣೆಗಳು, ಎಂಥ ಅನಿಷ್ಟ ಆಚರಣೆಗಳು, ಕೆಟ್ಟ ಆಚರಣೆಗಳು, ಸೂತಕ, ಮಡಿ, ಮೈಲಿಗೆ, ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ, ಆಷಾಢ ಮಾಸ, ಶ್ರಾವಣ ಮಾಸ, ಹೀಗೆ ಇವೆಲ್ಲವೂ ಕೂಡ ಅನಿಷ್ಟ ಪದ್ಧತಿಗಳೇ. ಇವೆಲ್ಲವೂ ಕೂಡ ಯಾವ ದೇಶದಲ್ಲೂ ಇಲ್ಲ,
ನೀವು ಪ್ರಪಂಚ ಸುತ್ತಿಕೊಂಡು ಬನ್ನಿ, ಪ್ರಪಂಚ ಸುತ್ತಿಕೊಂಡು ಬನ್ನಿ. ಯಾವ ದೇಶದಲ್ಲೂ ಇಂಥ ಅನಿಷ್ಟ ಪದ್ಧತಿಗಳಿಲ್ಲ. ಏನು ನಮ್ಮ ಭಾರತ ದೇಶ ಅನಿಷ್ಟ ಪದ್ಧತಿಗಳ ಅನಿಷ್ಟ ನಿಯಮಗಳ ಮುದ್ದೆ ಮುದ್ದೇನ ಇದು? ಈ ಅನಿಷ್ಟ ಪದ್ಧತಿಗಳನ್ನು ಸರ್ವನಾಶ ಮಾಡಲಿಕ್ಕೆ ಬಂದವರು ನಮ್ಮ ಶರಣರು. ಅವರ ಮಾಡಿದ ಕ್ರಾಂತಿ ಸಮಾಜೋ ಧಾರ್ಮಿಕ ಕ್ರಾಂತಿ, ಸಮಾಜೋ ಧಾರ್ಮಿಕ ಕ್ರಾಂತಿ. ಬೇರೆ ಕ್ರಾಂತಿಗಳು ನಡೆದವೆ, ಹೆಣ್ಣಿಗಾಗಿ ನಡೆದ ಕ್ರಾಂತಿ ಯುದ್ಧಗಳು, ಮಣ್ಣಿಗಾಗಿ ನಡೆದ ಕ್ರಾಂತಿಗಳು ಯುದ್ಧಗಳು, ಅಧಿಕಾರಕ್ಕಾಗಿ ನಡೆದಂತಹ ಕ್ರಾಂತಿಗಳು ಯುದ್ಧಗಳು. ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಯಾವ ಪುರುಷಾರ್ಥ ನಮ್ಮ ಶರಣರು ಹೇಳ್ತಾರೆ ಅದರಲ್ಲಿ ಏನು ಮೌಲ್ಯಗಳಿದೆ ಹೇಳ್ರಪ್ಪ ಅಂತಾರೆ. ಏನು ಮೌಲ್ಯಗಳಿದೆ, ಏನು ಸಂದೇಶ ಇದೆ ಹೇಳ್ರಿ ಅಂತಾರೆ. ಇವತ್ತು ರಾಮಾಯಣ ತೆಗೆದುಕೊಂಡ್ರೆ ಯಾರೋ ಕೊಟ್ಟ ಭಾಷೆಗೆ ಇನ್ಯಾರೋ ಕಾಡಿಗೆ ಹೋಗೋದಂತೆ, ಇನ್ಯಾರೋ ಅನುಮಾನ ಬಿದ್ದಿದ್ದಕ್ಕೆ ಇನ್ಯಾರನೋ ತೊಗೊಂಡೋಗಿ ಕಾಡಿಗೆ ಬಿಡೋದಂತೆ. ಇದು ಕತೆಗಳು. ಇನ್ನು ಮಹಾಭಾರತ ತೆಗೆದುಕೊಂಡ್ರೆ ಜೂಜಾಡೋದಂತೆ, ಜೂಜಾಡಿ ದಾಯಾದಿಗಳೇ ಅಣ್ಣ ತಮ್ಮಂದಿರೇನೆ ಜೂಜಾಡಿ. ಸಾಮಾನ್ಯವಾಗಿ ಇವಾಗಲೂ ಕೂಡ ನಾವು ಕೂಡ ನಮ್ಮ ಸಮಾಜದಲ್ಲೂ ಜೂಜಾಡ್ತಾರೆ. ಜೂಜಾಡಿದ್ರೆ ಏನು, ದುಡ್ಡು ಕಟ್ಟೋದೋ ಇನ್ನೊಂದೇನೋದೋ ಕಟ್ತಾರೆ, ಸೋತ್ರ ಮನೆಗೆ ಹೋಗ್ತಾರೆ, ದುಡ್ಡು ಕಳ್ಕೊಂಡು ಮನೆಗೆ ಹೋಗ್ತಾರೆ. ಅವ್ರು ಹಂಗಲ್ಲ, ದುಡ್ಡು ಕಳ್ಕೊಂಡ್ರು, ಒಂದು ಕಳ್ಕೊಂಡ್ರು, ವಸ್ತ್ರ ಕಳ್ಕೊಂಡ್ರು, ರಾಜ್ಯನೂ ಕಳ್ಕೊಂಡ್ರು, ಏನೂ ಇಲ್ಲದಂಗಾಯ್ತು, ಕೊನೆಗೆ ಸ್ವಂತ ಹೆಂಡ್ತಿದ್ದೀನಿ ಅಡ ಇಟ್ಟರು. ಇದು ಎಲ್ಲಾರ ನೋಡಿದ್ದೀರಾ? ಹೆಂಡತಿದಿರ್ನ ಅಡ ಇಟ್ಟು ಜೂಜಾಡೋದನ್ನ ನಾವೆಲ್ಲಾರ ನೋಡಿದ್ದೀವ? ಇದು ಒಂದು ದೊಡ್ಡ ಕತೆ ನಮ್ಮ ದೇಶದಲ್ಲಿ. ಇದೊಂದು ದೊಡ್ಡ ಕತೆ. ದಾಯಾದಿಗಳ ಕಲಹ, ದಾಯಾದಿಗಳ ಕಲಹ, ಇದು ಒಂದು ದೊಡ್ಡ ಕತೆ. ಇದನ್ನೆಲ್ಲ ಶರಣರು ಒಪ್ಪಲಿಲ್ಲ. ಮಾನವೀಯ ಮೌಲ್ಯಗಳಿರಬೇಕು, ಅದು ಧರ್ಮ. ಮನುಷ್ಯನನ್ನು ಮನುಷ್ಯ ಪ್ರೀತಿ ಮಾಡಬೇಕು, ಅದು ಧರ್ಮ. ಸಮಾನತೆ ಇರಬೇಕು, ಅದು ಧರ್ಮ. ಸೋದರತೆ ಇರಬೇಕು, ಅದು ಧರ್ಮ. ಎಲ್ಲದಕ್ಕೂ ಮುಖ್ಯವಾಗಿ ವೈಜ್ಞಾನಿಕತೆ ಇರಬೇಕು, ವಿಜ್ಞಾನ ಇರಬೇಕು, ಎಲ್ಲದರಲ್ಲೂ ವಿಜ್ಞಾನ ಇರಬೇಕು, ಅದು ಧರ್ಮ. ಅದು ಬಿಟ್ಟು ಇಂಥ ಅನಿಷ್ಟ ಸಮಾಜದ ಸಮಾಜಘಾತಕ ಅನಿಷ್ಟ ಪದ್ಧತಿಗಳನ್ನು ನಾವು ಅದೇ ಒಂದು ದೊಡ್ಡ ವಿಧಿಗಳು ಅಂತ ತಿಳ್ಕೊಂಡು ನಾವು ಅನುಸರಣೆ ಮಾಡಿಕೊಂಡು ಬಂದವಲ್ಲ, ಇದು ನಮ್ಮ ದೊಡ್ಡ ದುರಂತ. ಈ ದುರಂತವನ್ನು ದೂರ ಮಾಡಿ ನಮಗೆಲ್ಲ ಸುಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಓಡಿಸಿ ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿ ಭವ್ಯ ಭಾರತವನ್ನೇ ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಂಥವರು ನಮ್ಮ ಶರಣರು. ಅವರು ಮಾಡಿದಂತಹ ಒಂದು ದೊಡ್ಡ ಸಮಾಜೋ ಧಾರ್ಮಿಕ ಕ್ರಾಂತಿಗಳಲ್ಲಿ ಒಂದು ಏನಪ್ಪ ಅಂತಂದರೆ ಅನಿಷ್ಟ ಪದ್ಧತಿಗಳನ್ನು ಬಿಡಿಸೋದು. ಅನಿಷ್ಟ ಪದ್ಧತಿಗಳನ್ನು ಬಿಡಿಸಿ ಅವರಿಗೆ ಸಾಮಾಜಿಕ ಪ್ರಜ್ಞೆ, ವೈಚಾರಿಕ ವಿಚಾರಗಳನ್ನು ಬಿತ್ತೋದು ಅವ್ರ ತಲೆಯಲ್ಲಿ. ವಿಚಾರವಂತರಾಗಬೇಕು, ಆಚಾರವಂತರಾಗಬೇಕು. ಯಾರೋ ಹೇಳಿದ್ದನ್ನು ಸುಮ್ಮನೆ ಕಣ್ಮುಚ್ಕೊಂಡು ನಂಬೋದಲ್ಲ, ಯಾರೋ ಹೇಳಿದ್ದನ್ನು ಕಣ್ಮುಚ್ಕೊಂಡು ಅನುಸರಣೆ ಮಾಡೋದಲ್ಲ. ನೀನು ಯೋಚನೆ ಮಾಡು, ನಿನ್ನಲ್ಲಿ ಒಂದು ಅರಿವಿದೆ, ಆ ಅರಿವಿನಿಂದ ನೀನು ವಿಚಾರವನ್ನು ಮಾಡು, ಪರಿಪೂರ್ಣ ವಿಚಾರವಂತನಾಗುವಂಥೇಳಿ ನಮ್ಮ ಶರಣರು ಒಬ್ಬೊಬ್ಬರನ್ನೂ ಕೂಡ. ಯಾಕೆ ಅಂತಂದರೆ ಒಬ್ಬೊಬ್ಬರು ಅಂತಂದಾಗ ನಾವು ಸಮಾಜವನ್ನು ನೇರವಾಗಿ ಕಟ್ಟಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯ ಸಮಾಜದ ಒಂದೊಂದು ಯೂನಿಟ್ ಇದ್ದ ಹಾಗೆ, ಮನುಷ್ಯ ಸಮಾಜದ ಒಂದೊಂದು ಯೂನಿಟ್ ಇದ್ದ ಹಾಗೆ. ಈ ಸಮಾಜವನ್ನು ಸರಿ ಮಾಡಬೇಕು ಅಂದರೆ ಮೊದಲು ಮನುಷ್ಯನನ್ನು ಸರಿ ಮಾಡಬೇಕು. ಮನುಷ್ಯನ ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧ ಮಾಡಬೇಕು. ಮನುಷ್ಯನ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆದರೆ ಅದರ ಪ್ರತಿಫಲ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಸಮಾಜವನ್ನು ನಾವು ನೇರವಾಗಿ ಸರಿಪಡಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬಸವಣ್ಣನವರು ಇಂಡಿವಿಜುವಾಲಿಟಿ, ಒಬ್ಬೊಬ್ಬ ವ್ಯಕ್ತಿತ್ವವನ್ನು, ಒಬ್ಬೊಬ್ಬ ವ್ಯಕ್ತಿಯನ್ನು ಸರಿ ಮಾಡಲಿಕ್ಕೆ, ಅವನನ್ನು ಶೀಲವಂತನನ್ನಾಗಿ, ಅವನನ್ನು ಗುಣವಂತನನ್ನಾಗಿ, ಅವನಲ್ಲಿ
ನೈತಿಕ ಮೌಲ್ಯಗಳನ್ನು ಅಡವಳಿಸುವಂತಹದ್ದು ನೈತಿಕ ಮೌಲ್ಯಗಳನ್ನು ಅಡವಳಿಸುವಂತಹ ಕೆಲಸವನ್ನು ಬಸವಾದಿ ಶರಣರು ಬಸವಣ್ಣರು ಮಾಡಿದ್ರು ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಅವರು ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿ ಚಾರಿತ್ರ್ಯವನ್ನು ಅವನ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ಅಲ್ಲಿಂದ ಶುರು ಮಾಡಿದ್ರು ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ಪೀಡಿಸುವಂತಹ ಈ ಸೂತಕಗಳು ಈ ದಟ್ಟ ದರಿದ್ರ ಆಚರಣೆಗಳಿದವಲ್ಲ ಅದರ ಬಗ್ಗೆ ನಮ್ಮ ಶರಣರು ಏನು ಹೇಳಬಹುದು ಇದು ಸರಿನಾ ಈ ಸೂತಕಗಳನ್ನು ನಾವು ರೂಢಿನಲ್ಲಿ ಇಟ್ಕೊಂಡಿದ್ದೀವಲ್ಲ ಅದು ಸರಿನಾ ಅಂತ ಹೇಳಿ ನಮ್ಮ ಶರಣರು ಪ್ರತಿಯೊಂದು ವಿಚಾರದಲ್ಲೂ ಕಣ್ಣಾಡಿಸಿದ್ದಾರೆ ನಮ್ಮ ಶರಣರು ಇಲ್ಲಿ ಮಗು ಹುಟ್ಟಿದ್ರೆ ಒಂದು ಸೂತಕ ನೋಡಿ ಮಗು ಹುಟ್ಟಿದ್ರೆ ಒಂದು ಸೂತಕ ಒಬ್ಬರ ಮನೆಯಲ್ಲಿ ಸತ್ರೆ ಅದು ಸೂತಕ ಅದರ ಮಧ್ಯದಲ್ಲಿ ಮಡಿ ಮೈಲಿಗೆ ಎಂಜಲು ಇದೆಲ್ಲ ಎಂಥ ಅನಿಷ್ಟ ಪದ್ಧತಿಗಳಲ್ವಾ ಎಂಥ ಅನಿಷ್ಟ ಪದ್ಧತಿಗಳು ನಮ್ಮ ಇಳಕಲ್ಲು ಮಹಂತ ಅಪ್ಪುಗಳು ಎಲ್ಲ ಒಂದು ಕಡೆ ಅವರು ಇಳಕಲ್ಲು ಅಂದರೆ ಅವರ ಮಠದಿಂದ ಸುಮಾರು ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿಗೆ ಸಂಚರಿಸ್ತಾ ಇದ್ರಂತೆ ಅವರದೊಂದು ಕಾಯಕ ಇತ್ತು ದುಶ್ಚಟಗಳನ್ನು ಬಿಡಿಸುವಂಥದ್ದು ಅವರದೊಂದು ಜೋಳಿಗೆ ಇತ್ತು ಮಹಂತ ಜೋಳಿಗೆ ಅಂಥೇಳಿ ಎಲ್ಲರೂ ಸನ್ಯಾಸಿಗಳು ಸಾಮಾನ್ಯವಾಗಿ ಮಠಾಧಿಪತಿಗಳು ದುಡ್ಡು 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 ಅಂತಾರೆ ಜನಗಳ ಹತ್ರ ಇವರು ಬೀಡಿ ಕೊಡಿ ಸಿಗರೇಟ್ ಕೊಡಿ ನೀವು ಕುಡಿಯುವಂಥ ಹ್ಯಾಂಡಲ್ ಬಾಟ ಕೊಡಿ ಇನ್ನು ಅದೇನೋ ಸಣ್ಣ ಸಣ್ಣ ತಂಬಾಕು ಸೇವನೆ ಅದು ಇದೆ ಅವೆಲ್ಲವನ್ನು ನಮ್ಮ ಜೋಳಿಗೆಗೆ ಹಾಕ್ರಿ ಜೋಳಿಗೆಗೆ ಹಾಕಿ ಇವತ್ತಿಂದ ಆ ದುಶ್ಚಟಗಳನ್ನು ಬಿಡಿ ಅಂತ ಹೇಳೋ ಅಭ್ಯಾಸ ಇತ್ತು ಅವರಿಗೆ ಅವರು ಒಂದು ಊರಿಗೆ ಹೋಗಿದ್ದಾಗ ಅಲ್ಲಿ ಹೇಳಿದ್ರಂತೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಮನೆ ಬಾಗಿಲಿಗೆ ಮುಳ್ಳುಗಳೆಲ್ಲ ಹಾಕ್ಬಿಟ್ಟು ಆ ಮನೆ ಬಾಗಿಲಿಗೆ ಗೋಡೆ ಕಟ್ಟಿಬಿಟ್ಟಿದ್ರಂತೆ ಅಲ್ಲಿದ್ದವ್ರು ಹೇಳಿದ್ರಂತೆ ನೋಡಿ ಸ್ವಾಮೀಜಿ ಇವರು ಇವ್ರ ಮನೆಯಲ್ಲಿ ಒಂದು ಸಾವಾಯಿತು ಆ ಸಾವಾಗಿದ್ದರಿಂದ ಹೋಗಿ ಅವ್ರ ಶಾಸ್ತ್ರ ಕೇಳಿದ್ರು ಅವ್ರು ಹೇಳಿದ್ರು ಅಯ್ಯೋ ಕೆಟ್ಟಗಳಿಗೆಲ್ಲ ಸತ್ತು ಬಿಟ್ಟಿದ್ದಾರೆ ಆ ಮನುಷ್ಯ ನಿಮಗೆ ತುಂಬ ಆಪತ್ತಿದೆ ಆದ್ದರಿಂದ ನೀವು 3 ತಿಂಗಳು ಮನೆ ಬಿಡಬೇಕು ಏನ್ರಿ ಇದು ಎಂಥ ಅನ್ಯಾಯ ಕ್ರಿಶ್ಚಿಯನ್ರಲ್ಲಿಲ್ಲ ಮುಸ್ಲಿಮ್ರಲ್ಲಿಲ್ಲ ಬುದ್ಧರಲ್ಲಿಲ್ಲ ಕ್ರೈಸ್ತರಲ್ಲಿಲ್ಲ ಎಂಥ ಅನ್ಯಾಯ ಸಿಖ್ರಲ್ಲಿಲ್ಲ ಪಾರ್ಸಿಗಳಲ್ಲಿಲ್ಲ ಎಷ್ಟು ಧರ್ಮಗಳಲ್ಲಿಲ್ಲ ಯಾರಲ್ಲೂ ಇಲ್ಲ ಸತ್ರ ಯಾರ 3 ತಿಂಗಳು ಮನೆ ಬಿಡಬೇಕಾ ಇನ್ನಾದ ಎಷ್ಟು ದಿನ ಕಿವಿಗೆ ಹೂವು ಹಾಕಿಬಿಟ್ಟು ಜನಗಳನ್ನ ಯಾಮಾರಿಸ್ತಾರೋ ಈ ಶಾಸ್ತ್ರ ಹೇಳುವಂಥ ವಿಚಾರದಲ್ಲಿ ನಮ್ಮ ಸ್ವಾಮಿಗಳು ಹೇಳಿದ್ರಂತೆ ತೆಗಿರಿ ಮಣ್ಣು ತೆಗಿರಿ ಬಾಗಿಲು ಇವತ್ತು ನಾನು ಅಲ್ಲೇ ಪೂಜೆ ಮಾಡ್ಕೋತೀನಿ ಅಂದ್ರಂತೆ ಹೇ ಬ್ಯಾಡ್ರಿ ಸ್ವಾಮೀಜಿ ಸುಮ್ಮನೆ ಯಾಕೆ ಬೇಕಾವಲ್ಲ ಅಂತಂದ್ರೆ ತಿಂಬಾಲಕ್ಕೆ ಇಲ್ಲರಿ ಇಲ್ಲರಿ ನಾನು ಇಲ್ಲೇ ಶಿವ ಪೂಜೆ ಮಾಡ್ಕೋಬೇಕು ಇವತ್ತು ಆ ಗೋಡೆ ತೆಗೆಸಿ ಆ ಬಾಗಿಲ ತೆಗೆಸಿ ಒಳಗಡೆ ಕಸವನ್ನು ಒಡಿಸಿ ನಮ್ಮ ಮಹಾಂತ ಸ್ವಾಮಿಗಳು ಒಳಗಡೆ ಹೋಗಿ ಕೂತ್ಕೊಂಡು ಅಲ್ಲೇ ಲಿಂಗ ಪೂಜೆ ಮಾಡ್ಕೊಂಡ್ರಂತೆ ಮಾಡಿಕೊಂಡು ಅವ್ರಿಗೆ ಬರೀ ಹೇಳಿದ್ರಂತೆ ಅವ್ರಿಗೆ ಬಂದು ನಾಳೆಯಿಂದ ಅದರಲ್ಲಿ ವಾಸ ಮಾಡಲಿಕ್ಕೆ ಇದನ್ನು ನಮ್ಮ ಬಸವಾದಿ ಶರಣರು ಬಹಳ ಕಠೋರವಾಗಿ ವಿರೋಧಿಸಿದ್ದಾರೆ ಇಲ್ಲಿ ಶರಣರು ವಚನಗಳಲ್ಲಿ ಏನು ಹೇಳ್ಬೋದು ಇದ್ರ ಬಗ್ಗೆ ಎನ್ನುವಂಥ ಒಂದು ವಚನವನ್ನು ನಾವು ನೋಡೋಣ ಇಲ್ಲಿ ಹೇಳ್ತಾರೆ ಜನನ ಸೂತಕ ಕುಲಸೂತಕ ರಜಸೂತಕ ಎಂಜಲ ಸೂತಕ ಪ್ರೇತ ಸೂತಕ ಎಂಬಿತ್ಯಾದಿ ಸರ್ವ ಸೂತಕಗಳು ಅಂಗಲಿಂಗ ಸಂಬಂಧಿಗಳಾದ ಲಿಂಗ ಭಕ್ತರಿಗಿಲ್ಲ ನೋಡ ಯಾರು ಲಿಂಗಧಾರಣೆ ಮಾಡಿಕೊಂಡಿದ್ದಾರೆ ಏಕೈಕನಾದ ಪರಶಿವನನ್ನು ಯಾರು ನಂಬಿದರೆ ಅವರಿಗೆ ಈ ಸೂತಕಗಳಿಲ್ಲ ಯಾವ ಸೂತಕಗಳು ಈ ಹೆಂಜಲು ಅಂತಕ್ಕಂಥದ್ದು ಮಡಿ ಮೈಲಿಗೆ ಅಂತಕ್ಕಂಥದ್ದು ಈ ಪ್ರೇತ ಸೂತಕ ಅಂತಕ್ಕಂಥದ್ದು ಈ ರಜಸೂತಕ ಅಂತಕ್ಕಂಥದ್ದು
ಜನನ ಸೂತಕ ಈ ಕುಲ ಸೂತಕ ಇವ್ಯಾವನ್ನೂ ಕೂಡ ಲಿಂಗಧಾರಿಗಳು ಬಸವಾಭಿಮಾನಿಗಳು ಬಸವ ತತ್ವ ಅನುಯಾಯಿಗಳು ಯಾರೂ ನಂಬಂಗಿಲ್ಲ ನಂಬಕೂಡದು ಅಂತ ಹೇಳ್ತಾರೆ ಲಿಂಗ ಅಂಗಲಿಂಗ ಸಂಬಂಧಿಗಳಾದ ಭಕ್ತರಿಗಿಲ್ಲ ನೋಡ ಯಾರು ಲಿಂಗಧಾರಣೆ ಮಾಡ್ಕೊಂಡಿದ್ದಾರೆ ಅವರಿಗೆ ರಾವ ಕಾಲ ಇಲ್ಲ ಗುಳಿಗೆ ಕಾಲ ಇಲ್ಲ ಯಮಗಂಡ ಕಾಲ ಇಲ್ಲ ಆಷಾಢ ಮಾಸ ಇಲ್ಲ ಶ್ರಾವಣ ಮಾಸನೂ ಇಲ್ಲ ಶ್ರಾವಣ ಮಾಸ ಒಳ್ಳೆಯದು ಆಷಾಢ ಮಾಸ ಕೆಟ್ಟದ್ದು ಇಲ್ಲ ಎಲ್ಲ ಒಂದೇ ನಮ್ಮ ಪೆರಿಯಾರು ರಾಮಸ್ವಾಮಿಯವರು ಪೆರಿಯಾರ್ ರಾಮಸ್ವಾಮಿಯವರು ಅವರು ವಿರುದ್ಧವಾಗೆಲ್ಲ ಹೋರಾಟ ಮಾಡ್ತಾ ಇದ್ದರು ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅಲ್ಲಿಯವರು ಏನು ಮಾಡಿದ್ರು ಈ ರಾವು ಕಾಲದಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ರೆ ಪೆರಿಯಾರ್ ರಾಮಸ್ವಾಮಿಯವರು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ಆ ರಾವು ಕಾಲವನ್ನು ಕಳೆದು ನಂತರ ಇಟ್ಕೊಂಡಿದ್ರು ನೋಡಿದ್ರೆ ಅವರು ಆ ಟೈಮ್ಗೂ ಬರಲಿಲ್ಲ ಆ ಟೈಮ್ಗೂ ಬರಲಿಲ್ಲ ಅದಕ್ಕೆ ಕಳ್ಕೊಂಡು ಬಂದರು ಇವರೆಲ್ಲ ಕೇಳಿದ್ರು ಅಲ್ಲಿ ತಮಿಳುನಾಡು ದ್ರಾವಿಡರ ದೇಶ ಅದರಲ್ಲಿ ಪೆರಿಯಾರ್ ರಾಮಸ್ವಾಮಿಯವರು ಇಂತಹ ಶಿಷ್ಟಾಚಾರಗಳಿಂದ ಹೊರಗಡೆ ಅವರು ಅವರು ಕೇಳಿದ್ರಂತೆ ನೀವು ರಾವ ಕಾಲದಲ್ಲಿ ಇಟ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರಾವ ಕಾಲ ಕಳೆದು ಶುಭಗಳಿಗೆನಲ್ಲಿ ಇಟ್ಕೊಂಡ್ರೂ ಕೂಡ ನೀವು ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ನೀವು ರಾವ ಕಾಲ ಕೆಟ್ಟದು ಅನ್ನೋರು ಈ ಒಳ್ಳೆ ಕಾಲ ಒಳ್ಳೇದು ಅಂತ ನಿರ್ಧಾರ ಮಾಡಿದ್ರಲ್ಲ ಇವೆರಡೂ ಮೂಡರೆ ನೀವಿಬ್ಬರು ಮೂಡರನ್ನೇ ಅದು ಒಳ್ಳೇದು ಅಂತ ತಿಳ್ಕೊಂಡಿರೋದು ಮೂಡ್ರೆ ನೀವು ಇದು ತಪ್ಪು ಅಂತ ತಿಳ್ಕೊಂಡಿರೋದು ಇವೆರಡನ್ನೂ ಬಿಟ್ಟು ನಾನು ಬಂದಿದ್ದೀನಿ ಇವೆರಡನ್ನೂ ಬಿಟ್ಟು ಬಂದಿದ್ದೀನಿ ಅಂತಂದರೆ ಎಲ್ಲ ಕಾಲವು ಶುಭ ಕಾಲ ಎಲ್ಲ ಕಾಲವು ಶುಭ ಕಾಲ ಎಮ್ಮವರ ಬೆಸೆಗೊಂಡಡೆ ಶುಭ ಲಗ್ನ ಶುಭ ಕರ್ಣವೇನಿರಯ್ಯ ಅಂತ ಹೇಳ್ತಾರಲ್ಲ ನಮ್ಮ ಶರಣರು ಹಾಗೆ ನಾವು ಎಷ್ಟು ಮಾತ್ರ ಈ ಮನುಷ್ಯ ಎಷ್ಟು ಮಾತ್ರ ಈ ಪ್ರಕೃತಿಯಲ್ಲಿರ್ತಕ್ಕಂಥ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಇವನು ಬಹಳ ಅಲ್ಪ ಜ್ಞಾನಿ ಮನುಷ್ಯ ಬಹಳ ಅಲ್ಪಜ್ಞಾನಿ ಅದರಿಂದ ಹೇಳ್ತಾರೆ ಅಂಗಲಿಂಗ ಸಂಬಂಧಿಗಳಾದ ಭಕ್ತರಿಗಿಲ್ಲ ನೋಡ ಯಾವುದು ಈ ಆಚರಣೆಗಳು ಯಾವು ಇಲ್ಲ ಅಲ್ಲಿ ಹೇಳ್ತಾರೆ ಪೂರ್ವಾಚಾರವನ್ನು ಹಳಿದು ಪುನರ್ ಜಾತನಾಗಿ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಭಕ್ತಂಗೆ ಜನನ ಸೂತಕವೆಂಬುದು ಪಾತಕ ನೋಡ ಅಂತಂದರೆ ಏನಾರ ಜನನ ಸೂತಕ ಅಂತ ಏನಾರ ನೀವು ಅಂದ್ಕೊಂಡ್ರೆ ಅದು ನಿನಗೆ ಪಾತಕ ಅದು ನಿನಗೆ ಕೆಟ್ಟದು ನೋಡ ಯಾಕೆ ಅಂತಂದರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿದ ಮೇಲೆ ಅವನ ಈ ಪೂರ್ವಾಶ್ರಯ ಮೊದಲು ನೀನು ಏನಾರ ತಿಳ್ಕೊಂಡಿರು ಪರವಾಗಿಲ್ಲ ಆದರೆ ನಿನಗೆ ಆ ಪೂರ್ವಾಶ್ರಯದ ಗುಣಗಳನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶರಣರು ಆ ಪೂರ್ವಾಶ್ರಯದಲ್ಲಿ ನೀನು ತಿಳ್ಕೊಂಡಿದ್ದಲ್ಲ ತಪ್ಪುಗಳು ಅವೆಲ್ಲ ಬಿಟ್ಟುಬಿಡು ಪೂರ್ವಾಶ್ರಯ ತಳೆದು ಈಗ ನೀನು ಪವಿತ್ರನಾಗಿ ನೀನು ಪುನರ್ ಪರಿವರ್ತನೆ ಆಗಿದ್ದೀಯಾ ನೀನು ಈಗ ಪರಿವರ್ತನೆ ಆಗಿದ್ದೀಯಾ ಅದರಿಂದ ಪೂರ್ವಾಶ್ರಮದ ವಿಚಾರಗಳನ್ನು ಬಿಟ್ಟುಬಿಡು ಲಿಂಗವನ್ನು ಎದೆಯ ಮೇಲೆ ಧರಿಸಿದ ಮೇಲೆ ನೀನು ಏನಾದ್ರೂ ಇಂತಹ ಒಂದು ಕೆಟ್ಟ ಆಚರಣೆಗಳನ್ನು ಈ ಸೂತಕಗಳನ್ನು ನೀನು ಏನಾದರೂ ಲೆಕ್ಕಾಚಾರ ಹಾಕಿದ್ದೆ ಆದರೆ ಅದು ನಿನಗೆ ಪಾತಕ ಅಂತ ಕರೀತಾರೆ ಜನನ ಸೂತಕವೆಂಬುದು ಪಾತಕ ನೋಡ ಶಿವಭಕ್ತರಾದ ಬಳಿಕ ಭವಿ ನೇಮಸ್ಥರ ಕಳೆದು ಅಂದರೆ ನಾನು ಇವಾಗ ಮೊದಲು ಭವಿಯಾಗಿದ್ದೆ ಈಗ ಭಕ್ತನಾಗಿದ್ದೇನೆ ನಾನು ಲಿಂಗ ಕಟ್ಕೊಂಡ ಮೇಲೆ ಭಕ್ತನಾಗಿದ್ದೇನೆ ಈಗ ನಾನು ಭವಿ ಅಲ್ಲ ನಾನು ಈಗ ಭಕ್ತ ಆದ್ದರಿಂದ ಅಂತಹ ಸೂತಕಗಳನ್ನು ಲಿಂಗಧಾರಿಗಳಾದವರು ಫಾಲೋ ಮಾಡಬಾರ್ದು ಅನುಸರಣೆ ಮಾಡಬಾರ್ದು ಇಲ್ಲಿ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಶಿವ ಕುಲವೇ ಕುಲವಾದ ಭಕ್ತರಿಗೆ ಕುಲ ಸೂತಕವೆಂಬುದು ಪಾತಕ ನೋಡ ಶಿವ ಕುಲ ನಾವು ಶಿವನ ಒಕ್ಕಲಾಗಿಬಿಟ್ಟಿದ್ದೀವಿ ಈಗ ಶಿವನ ಒಕ್ಕಲು ಆಗಿದ್ದು ನಾವೇನಾದ್ರೂ ಕುಲಸೂತಕವನ್ನೇನಾದರೂ ನೋಡಿದ್ರೆ ಆ ಕುಲಸೂತಕವೆಂಬುದು ಪಾತಕ ನೋಡ ಅದು ನಿನಗೆ ಕೆಟ್ಟದು ನೋಡು ಅದನ್ನು ಮಾತ್ರ ತಪ್ಪು ಮಾಡಬೇಡ ಗುರುಪಾದ ತೀರ್ಥ ಗುರುಪಾದ ತೀರ್ಥ ಲಿಂಗಪಾದ ತೀರ್ಥ
ಜಂಗಮಪಾದ ತೀರ್ಥ ಆದಿಯಾದಂತಹ ಹತ್ತದಕ್ಕೆ ಸರಿಸಮಾನವಾದಂತಹ ಈ ಲಿಂಗೋದಕ ನಾವು ತೆಗೆದುಕೊಳ್ತೀವಲ್ಲ ಲಿಂಗದ ಮೇಲೆ ಹಾಕಿ ತಗೊಳ್ತೀವಲ್ಲ ನೀರು ಆ ಲಿಂಗೋದಕ ಪಾದೋದಕ ಪ್ರಸಾದ ಇವೆಲ್ಲ ಈ ತ್ರಿವಿಧ ಈ ದಾಸೋಹಗಳನ್ನು ನಾವು ತಗೊಳ್ತೀವಲ್ಲ ಆ ತಗೊಳ್ಳೋರಿಗೆ ಸರ್ವ ಪಾಪ ಪ್ರಯತ್ನ ನಾನಾ ಕ್ರಿಯಾದಿ ವಿಧಾನ ಸ್ನಾನ ಪಾನಗಳಿಂದ ಬಾಹ್ಯ ಬಂತರಂ ಶುಚಿಯಾದ ಶುದ್ಧ ನಿರ್ಮಲ ದೇಹಿಯಾದ ಭಕ್ತಂಗೆ ಏನಿಲ್ಲ ರಾಜಸ ಸೂತಕವೆಂಬುದು ಇಲ್ಲ ಒಂದು ವೇಳೆ ನೀನು ಅದನ್ನ ಏನಾದರೂ ರಜಸ್ ಸೂತಕವನ್ನ ಇದೆ ಅಂತ ನೀನು ತಿಳ್ಕೊಂಡ್ರೆ ಅದು ಪಾತಕ ನೋಡ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಯುಕ್ತವಾದ ಸದಾ ಸನ್ನಿಹಿತವಾದಂತ ಭಕ್ತಂಗೆ ಎಂಜಲ ಸೂತಕವೆಂಬುದು ಪಾತಕ ನೋಡ ನೀನೇನಾದರೂ ಎಂಜಲ ಸೂತಕ ಅಂತ ನೀನೇನಾದ್ರು ಅಂದುಕೊಂಡ್ರೆ ಅದು ನಿನಗೆ ಪಾತಕ ಆಗುತ್ತೆ ನಿನಗೆ ಕೆಟ್ಟದಾಗುತ್ತೆ ಗುರುವಿನಿಂ ಜನನ ಚಿರಲಿಂಗದಿಂ ಸ್ಥಿತಿ ಪರಮ ಪಾವನ ಘನ ಮಹಾ ಲಿಂಗದೊಳಗೆ ಐಕ್ಯ ಅಲ್ಲಿದೆಯಪ್ಪ ನಿಂದು ನಿನ್ನ ಸಾಮರಸ್ಯ ಅಲ್ಲೇ ಇದೆ ನಿಜ ಲಿಂಗವನ್ನು ಐಕ್ಯವಾದ ಭಕ್ತಂಗೆ ಪ್ರೇತ ಸೂತಕವೆಂಬುದು ಇಲ್ಲ ನೋಡ ಪ್ರೇತ ಸೂತಕವೆಂಬುದು ಇಲ್ಲ ಇಂತಿ ಪಂಚ ಸೂತಕಗಳುಳ್ಳ ಪಾತಂಗಗಳ ಪಂಚಾಚಾರ ಯುಕ್ತವಾದ ಸದ್ಭಕ್ತಂಗೆ ಕಲ್ಪಿಸುವ ಪಂಚ ಮಹಾ ಪಾತಕ ಅಘೋರ ನರಕದಲ್ಲಿಕ್ಕುವನು ಕೂಡಲ ಸಂಗಮ ದೇವ ಎಚ್ಚರಿಕೆನೇ ಕೊಟ್ಬಿಡ್ತಾರೆ ಬಸವಣ್ಣ ಲಿಂಗ ಕಟ್ಕೊಂಡು ಆ ಸೂತಕ ಈ ಸೂತಕ ಅಂತಂದರೆ ತಪ್ಪು ನೀನು ಲಿಂಗಧಾರಿ ಆಗಿರುವಂಥದ ಮುಂಚೆ ನೀನು ಏನಾರ ಮಾಡ್ಕೋ ನಿನ್ನ ಅದು ಪೂರ್ವಾಶ್ರಮದ್ದು ನೀನು ಪರಿವರ್ತನೆ ಆಗಿ ಬಂದಿರತಕ್ಕಂಥವನು ಇವು ಯಾವುದೇ ಸೂತಕಗಳನ್ನು ನೀನು ಲೆಕ್ಕ ಹಾಕಬಾರದು ಈಗ ಸಾಮಾನ್ಯವಾಗಿ ನಾವು ಇದು ಇದು ಇನ್ನೂ ಕೂಡ ಇದೆ ನಾವು ಕೆಲವು ಗ್ರಾಮಗಳಿಗೆ ಹೋಗ್ತೀವಿ ಅಲ್ಲಿ ಕೆಲವು ದೇವರುಗಳು ಇದ್ದಾವೆ ಆ ದೇವರುಗಳು ಹೇಗಿದ್ದಾವಪ್ಪ ಅಂದರೆ ಊರೊಳಗಡೆ ಇದ್ದಾವೆ ದೇವಸ್ಥಾನ ಕಟ್ಟಿದ್ರೆ ಊರೊಳಗಡೆ ಇದ್ದಾವೆ ಆ ಊರಿನಲ್ಲಿ ಯಾರು ಋತುಮತಿ ಆದರೆ ರಜಸ್ಸ ಆದರೆ ಆ ಮಹಿಳೆ ಊರಲ್ಲಿರಂಗಿಲ್ಲ ಊರಿಂದ ಆಚೆ ಹೋಗಬೇಕು ಯಾಕೆ ಅಂತಂದರೆ ಆ ದೇವರಿಗೆ ಮಡಿಮೈಲಿಗೆ ಅಂತೆ ಆ ದೇವರಿಗೆ ಈ ಸೂತಕ ಬಂದ್ಬಿಡುತ್ತಂತೆ ಆ ದೇವರಿಗೆ ಸೂತಕ ಬಂದ್ಬಿಡುತ್ತಂತೆ ಹೆಣ್ಣು ಮಕ್ಕಳನ್ನು ಇವತ್ತೂ ಕೂಡ ಗೊಲ್ಲ ಸಮುದಾಯದಲ್ಲಿ ಕೆಲವರು ಕಾಡುಗೊಲ್ಲರು ಇನ್ನು ಕೆಲವರು ಅದರಲ್ಲಿ ಕೆಲವು ವರ್ಗಗಳಿದ್ದಾವೆ ಆ ವರ್ಗದ ಜನ ಅವರು ಪೂಜೆ ಮಾಡುವಂತಹ ದೇವರುಗಳಿಗೆ ಮಡಿಯಾಗ್ಬಿಡುತ್ತಂತೆ ಮೈಲಿಗೆ ಆಗ್ಬಿಡುತ್ತಂತೆ ಆ ದೇವರುಗಳಿಗೆ ಸೂತಕ ಆಗ್ಬಿಡ್ತದಂತೆ ಹೀಗಾಗಿ ಆ ಊರಲ್ಲಿ ಹೆಣ್ಣುಮಕ್ಕಳು ಯಾರಾದರೂ ರಜಸ್ವಿ ಆದರೆ ಅವರು ಊರಿಂದ ಆಚೆ ಹೋಗಬೇಕು ಎಷ್ಟು ದಿನ 6 ದಿನ ಈ ದೇವರನ್ನೇ ಆಚೆ ಕಳಿಸ್ಬಿಟ್ರೆ ಊರಿಂದ ಆಚೆ ಕಳಿಸ್ಬಿಟ್ರೆ ಊರು ಹೆಣ್ಮಕ್ಳಾರ ನೆಮ್ಮದಿಯಾಗಿರ್ತಾರೆ ಇಂಥ ದೇವರುಗಳು ನಮಗೆ ಬೇಕಾ ಇಂಥ ದೇವರುಗಳು ನಮಗೆ ರಕ್ಷಣೆ ಕೊಡ್ತಾವ ಇವೆಲ್ಲವೂ ಮಾನವ ಕಲ್ಪಿತ ಅಜ್ಞಾನದ ಪ್ರತೀಕಗಳು ಇವೆಲ್ಲವೂ ಕೂಡ ನಮ್ಮ ಅಜ್ಞಾನಕ್ಕೆ ಒಂದೊಂದು ಉದಾಹರಣೆಗಳು ಇವೆಲ್ಲವೂ ಕೂಡ ಈ ಅಜ್ಞಾನದ ಮುದ್ದೆಗಳು ಇವೆಲ್ಲವೂ ಕೂಡ ರಿಸಲ್ಟು ಅಜ್ಞಾನದ ಪ್ರಾಡಕ್ಟ್ ಇವೆಲ್ಲ ಅಜ್ಞಾನದ ಒಂದು ಪ್ರಾಡಕ್ಟ್ಸು ಇನ್ನು ನಾವು ಯಾವ ಕಾಲದಲ್ಲಿದ್ದೀವಿ ಅದಕ್ಕೆ ಪಾಶ್ಚಿಮಾತ್ಯರು ನಮ್ಮನ್ನು ನೋಡಿ ಇವ್ರಿಗಿನ್ನ ತಿಳುವಳಿಕೆನೇ ಬಂದಿಲ್ಲ ಇವರಿನ್ನ ಮೌಢ್ಯದಲ್ಲೇ ಇದ್ದಾರೆ ಇವರಿನ್ನ ಆಧ್ಯಾತ್ಮಿಕ ವಿಚಾರದಲ್ಲಿ ABCD ಲೆವೆಲಲ್ಲಿ ಇದ್ದಾರೆ ಅಂತ ನಮ್ಮನ್ನು ಅಂದ್ಕೊಳ್ತಾರೆ ಅದಕ್ಕೋಸ್ಕರನೇ ಏನೋ ಬೇರೆ ದೇಶದವರೆಲ್ಲ ಬಂದು ನಮ್ಮನ್ನು ಹಾಳುಬಿಟ್ಟು ಹೋಗಿದ್ದು ಎಂತೆಂಥವ್ರು ನಮ್ಮನ್ನು ಹಾಳುಬಿಟ್ಟು ಹೋದ್ರು ನೋಡ್ರಿ ಪಾಶ್ಚಿಮಾತ್ಯರೇ ಹೆಚ್ಚು ನಮ್ಮನ್ನು ಹಾಡಿರೋದು ನಾವು ಆಳ್ಕೊತಾ ಇರೋದು ಯಾವಾಗಪ್ಪ ಅಂದರೆ ಈಗ ಒಂದು 67 ವರ್ಷದಿಂದ ನಮ್ಮನ್ನು ನಾವು ಆಳ್ಕೊಳ್ತಾ ಇದ್ದೀವಿ ಮೊದಲು ಯಾರು ಆಳಿದ್ರು ನಮ್ಮನ್ನೆಲ್ಲ ಹೊರಗಡೆಯವ್ರು ಆಳಿದ್ರು ಟರ್ಕಿಗಳು ಆಳಿದ್ರು ಮುಸಲ್ಮಾನರು ಆಳಿದ್ರು ಕ್ರಿಶ್ಚಿಯನ್ರು ಆಳಿದ್ರು ಇನ್ನು ಯಾರ್ಯಾರೋ ಬಂದ್ಬಿಟ್ಟು ನಮ್ಮನ್ನು ಹಾಳುಬಿಟ್ಟೋದು ಎಲ್ಲರ ಕೈನೂ ನಾವು ಆಳಿಸ್ಕೊಂಡಿದ್ದೀವಿ ಯಾಕೆ ಇಂಥ ಮೌಢ್ಯಗಳು ನಮ್ಮಲ್ಲಿದ್ದಾವೆ ಇಂಥ ತಿಳುವಳಿಕೆ ನಮ್ಮಲ್ಲಿ ಇನ್ನು ಯಾವಾಗ ನಾವು ಜಾಗೃತ ಆಗೋದು ಇಂಥ ತಿಳುವಳಿಕೆಯಿಂದ ಮೇಲೆ ಬರೋದು ಯಾವಾಗ ನಾವು ಒಂದು ದೇವರಿಗೆ ಸೂತಕ ಆಗುತ್ತೆ ಅಂಥೇಳಿ ಆ ಊರಿನಲ್ಲಿ ಹೆಣ್ಣುಮಕ್ಕಳನ್ನ ಆಚೆ ಕಳಿಸ್ತಾರೆ ಅಂತಂದರೆ ಆ ದೇವರನ್ನೇ ಯಾಕೆ ಆಚೆ ಹಾಕ್ಬಾರ್ದು ಅನ್ನೋದು ನನ್ನ ಪ್ರಶ್ನೆ
ಯಾರಾದರೂ ದಯವಿಟ್ಟು ಅಂಥ ಪದ್ಧತಿಯಲ್ಲಿರೋರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬಾರ್ದು. ಇದು ನಮ್ಮ ಅಭಿಪ್ರಾಯ ಅಲ್ಲ, ಇದು ನಮ್ಮದಲ್ಲ, ನಮ್ಮ ಮಾತು ಅಲ್ಲ. ಇದು ಶರಣರು ಹೇಳಿರ್ತಕ್ಕಂಥ ಸಂದೇಶಗಳನ್ನು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಕೂಡ ಶರಣರನ್ನು ಅಭ್ಯಾಸ ಮಾಡಿರಿ. ಶರಣರ ಆದೇಶಗಳಲ್ಲಿ ಏನು ಸತ್ಯ ಇದೆ ಅದನ್ನು ಓರೆ ಹಚ್ಚಿ ನೋಡಿರಿ. ಸತ್ಯ ಇದ್ದರೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಸತ್ಯದ ನುಡಿಗಳು ಯಾವತ್ತೂ ಕೂಡ ಚಿನ್ನ ಬೆಳ್ಳಿ ಬಂಗಾರ ಇದ್ದ ಹಾಗೆ. ಶರಣರ ಒಂದೊಂದು ವಾಕ್ಯಗಳು, ಶರಣರ ಒಂದೊಂದು ನುಡಿಗಳು, ಶರಣರ ಒಂದೊಂದು ಸಂದೇಶಗಳು, ಅವು ಮುತ್ತುಗಳು, ನಮ್ಮ ಜೀವನದ ದಾರಿದೀಪಗಳು. ಹೇಗೆ ನಡಿಬೇಕು ಒಬ್ಬ ಮನುಷ್ಯ ವಿಚಾರವಂತನಾಗಿ, ಹೇಗೆ ನಡಿಬೇಕು ಒಬ್ಬ ಮನುಷ್ಯ ಆಚಾರವಂತನಾಗಿ, ಒಬ್ಬ ಜ್ಞಾನಿಯಾಗಿ ಹೇಗೆ ನಡಿಬೇಕು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಳ್ಳುವಂಥ ಒಂದು ವಚನಗಳನ್ನು ಕೊಟ್ಟವರು ನಮ್ಮ ಶರಣರು. ನಮ್ಮ ಬದುಕಿಗೆ ಒಂದು 50 ವಚನಗಳನ್ನು ನಾವು ಇಟ್ಕೊಂಡ್ರೂ ಸಾಕು, ಒಳ್ಳೆ ಬದುಕನ್ನು ಬದುಕ್ತೀವಿ, ಸಾರ್ಥಕವಾದ ಬದುಕನ್ನು ಬದುಕ್ತೀವಿ. ಇಂತಹ ಅನಿಷ್ಟ ಪದ್ಧತಿಗಳಿಂದ ನಾವು ಈಚೆ ಬರ್ತೀವಿ. ಕನಿಷ್ಠ ಜ್ಞಾನನೂ ಇಲ್ಲ ಅಂದರೆ ಹೇಗೆ ನಮಗೆ? ಮರ ಗಿಡಗಳು, ಪ್ರಾಣಿ ಪಕ್ಷಿಗಳು ಎಲ್ಲರಲ್ಲೂ ಸಹ ಈ ರಜಸ್ವ ಇದ್ದೇ ಇರ್ತದೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿಬಿಟ್ಟು ನಡೆಯುತ್ತೆ ಹೂವಿನಲ್ಲಿ. ಅಲ್ಲಿ ಒಂದು ಪರಮಾಣು ಇನ್ನೊಂದು ಪರಮಾಣುವಿನಲ್ಲಿ ಸೇರಿದ್ರೇ ಈ ಪ್ರಪಂಚ ಸೃಷ್ಟಿ ಆಗೋದು. ಇದು ನಾವು ನೀವು ಮಾಡಿದ್ದಲ್ಲ, ಇದು ಜಗತ್ ನಿಯಮ, ಪರಮಾತ್ಮನ ನಿಯಮ. ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಸತ್ಯ. ಇಷ್ಟು ನಮಗೆ ಗೊತ್ತಿಲ್ಲ ಅಂತಂತಂದರೆ, ನಾವೊಂದು ಸೂತಕದ ಹೆಸರಿನಲ್ಲಿ ಆಚರಣೆಗಳು ಮಾಡ್ತೀವಿ ಅಂತಂದರೆ, ಒಂದು ಸೂತಕದ ಹೆಸರಿನಲ್ಲಿ ನಮ್ಮ ಹೆಣ್ಮಕ್ಕಳನ್ನ ಆಚೆ ಇಡ್ತೀವಿ ಅಂತಂತಂದರೆ ಎಂಥ ಇನ್ನು ಮೌಢ್ಯದಲ್ಲಿದ್ದೀವಿ ನಾವು. ಹೀಗಾಗಿ ನಾವು ಹಿಂದುಳಿತಾ ಇದ್ದೀವಿ. ನಾವು ಪ್ರಜ್ಞಾವಂತರಾಗಬೇಕು, ವಿದ್ಯಾವಂತರಾಗಬೇಕು, ಪ್ರಗತಿಪರ ಶೀಲರಾಗಬೇಕು, ನಾವು ಚಿಂತಕರಾಗಬೇಕು. ನಾವು ನಮ್ಮನ್ನು ಚಿಂತಕರನ್ನಾಗಿ ಮಾಡಿ ಈ ಭಾರತದ ಈ ಭವ್ಯ ಭಾರತವನ್ನು ಒಂದು ಉತ್ಕೃಷ್ಟವಾದಂತಹ ತಿಳುವಳಿಕೆ ಇರತಕ್ಕಂಥ ಒಂದು ನಾಗರಿಕ ದೊಡ್ಡ ಸಮಾಜ, ಭಾರತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಕನಸು ಕಂಡಂಥವರು ನಮ್ಮ ಶರಣರು. ಆದ್ದರಿಂದ ಇಂಥ ಅನಿಷ್ಟ ಪದ್ಧತಿಗಳಿಂದ ನಾವು ದೂರ ಇರಬೇಕು, ಇಂತಹ ಅನಿಷ್ಟ ಪದ್ಧತಿಗಳನ್ನು ನಾವು ಆಚರಣೆ ಮಾಡಬಾರದು ಎನ್ನುವಂತಹ ಕಳಕಳಿಯನ್ನು ನಿಮ್ಮ ಮುಂದೆ ಇಡ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.